ದಿನೇ ದಿನೇ ಕಣ್ಣು ದೃಷ್ಟಿ ಜಾಸ್ತಿಯಾಗಿ ಹೆಚ್ಚಾಗಿ ನಿಮ್ಮ ಎಲ್ಲ ಕೆಲಸ ಕಾರ್ಯಗಳಿಗೂ ಅಡೆತಡೆ ಆಗ್ತಾಯಿತ್ತು ಅಂತಂದರೆ, ಸಮಸ್ಯೆ ಮೇಲೆ ಸಮಸ್ಯೆ ಆಗ್ತಾಯಿತ್ತು ಅಂತಂದರೆ, ದೋಷ ನಿವಾರಣೆಗೆ ಏನು ಮಾಡಬೇಕು ಅನ್ನೋಂಥದ್ದನ್ನು ಹೇಳಿ ತಿಳಿಸ್ಕೊಡ್ತೀನಿ. ಜೈ ಭಗವಾನ್. ಎಲ್ಲರಿಗೂ ನಮಸ್ಕಾರ. ಓ ಮಹಾದೇವಿ ಚೇದಿಷ್ಟು ಪತ್ನಿ ಜಮಹಿ ತನ್ನೋ ಐಶ್ವರ್ಯ ಲಕ್ಷ್ಮೀ ಪ್ರಜಾತಿ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಶೇಷ ಸಂಚಿಕೆ ಅನೇಕ ವಿಚಾರಗಳನ್ನು ನಾವು ತಿಳ್ಕೊಳ್ಳೋಣ. ಮೊದಲನೇದಾಗಿ ಮುದ್ರೆಗಳು, ಯಾವೊಂದು ಮುದ್ರೆ ಮಾಡಿದ್ರೆ ಏನು ಅನುಕೂಲ ಆಗುತ್ತೆ ಅಂತ ನಾವು ನೋಡಿದರೆ, ರಕ್ತಹೀನತೆ, ದೇಹದಲ್ಲಿ ರಕ್ತಹೀನತೆ ಅನ್ನೋದು ಇತ್ತು ಅಂತಂದರೆ ನೀವೇನು ಮಾಡಬೇಕು ಅಂದರೆ, ರಕ್ತ ಕಡಿಮೆ ಇತ್ತು ಅಂದರೆ ನಾನಾ ರೀತಿಯಂಥ ಒಂದು ಕಾಯಿಲೆಗಳಿಗೆ ತಿರುಗುತ್ತೆ, ನಾನಾ ರೀತಿಯಂಥ ಸಮಸ್ಯೆಗಳು ಒಳಗಾಗುತ್ತೆ. ಅದಕ್ಕೆ ಮತ್ತು ಹಿಮೋಗ್ಲೋಬಿನ್ ಕಡಿಮೆ ಆಯಿತು ಅಂತಂದರೆ ತುಂಬ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೇನು ಮಾಡಬೇಕು ಅಂತಂದರೆ, ಪೃಥ್ವಿ ಮುದ್ರೆಯನ್ನು ಮಾಡಿ ನೋಡಿ. ಪ್ರತಿದಿನ ಮಾಡೋಂಥ ವಿಧಾನ ಸ್ವಲ್ಪ ಚೇಂಜಸ್ ಇರುತ್ತೆ, ಅದನ್ನು ಮಾಡ್ಕೊಳ್ಳಿ. ಏನು ಅಂತಂದರೆ, ಎಬ್ಬೆರಳು ಪ್ಲಸ್ ಕಿರುಬೆರಳು, ಗೊತ್ತಲ್ಲ, ಎಡಗೈಲೇ ಎಬ್ಬೆರಳು ಪ್ಲಸ್ ಕಿರುಬೆರಳು ಇಟ್ಕೊಂಡು ನೋಡಿ, ಹಿಂಗೆ ಒಂದಕ್ಕೊಂದು ಸೇರಿಸಿ ಇಟ್ಕೋಬೇಕು ನೋಡಿ. ಇದು ಮಾಡಿದ್ರೆ ವೆರಿ ಎಫೆಕ್ಟಿವ್. ನೀವು ಹಿಂಗೆ ಮಾಡಿದ್ರೆ ಎಫೆಕ್ಟಿವ್ ಆಗುತ್ತೆ, ಆದರೆ ಒಂದಕ್ಕೊಂದು ಸೇರಿಸ್ಕೊತು ಅಂತಂದರೆ ತುಂಬ ಚೆನ್ನಾಗಾಗುತ್ತೆ. ರಕ್ತಗಿಂತ ವಿತಿನ್ 3 to 4 ಡೇಸಲ್ಲಿ ನಿಮಗೆ ರಕ್ತ ಡೆವಲಪ್ ಆಗುತ್ತೆ ದೇಹದಲ್ಲಿ. ರಕ್ತ ಕಡಿಮೆ ಅಂತ ಹೇಳ್ತಾರಲ್ಲ, ಅದೆಲ್ಲ ಫುಲ್ಲು ತುಂಬ ಚೆನ್ನಾಗಿ ಡೆವಲಪ್ ಆಗುತ್ತೆ. ಇಷ್ಟನ್ನು ಮಾಡಿಕೊಳ್ಳಿ ತುಂಬ. ಮತ್ತು ಇನ್ನೊಂದೇನಂತಂದರೆ, ಹಸಿರು ಸೊಪ್ಪುಗಳನ್ನು ತಿಂತು ಅಂತಂದರೆ ರಕ್ತಹೀನತೆ ಕಡಿಮೆ ಆಗುತ್ತೆ. ಮತ್ತು ದಾಳಿಂಬೆ ಹಣ್ಣು ಜ್ಯೂಸು ತಿಂದ್ಬಿಡ್ತೀನಿ ನೀವು, ದಾಳಿಂಬೆ ಜ್ಯೂಸ್ ಕುಡಿಬಿಡ್ತು ಅಂತ ಒಂದು ದಾಳಿಂಬೆ ಹಣ್ಣು, ದಾಳಿಂಬೆ ಹಣ್ಣು ತಿಂತಪ್ಪ ಅಂತಂದ್ರೆ ಪರವಾಗಿಲ್ಲ, ಜ್ಯೂಸ್ ಕುಡಿತು ಅಂತಂದ್ರೆ ಕೂಡ ಪರವಾಗಿಲ್ಲ. ಆದಷ್ಟು ದಾಳಿಂಬೆ ಹಣ್ಣನ್ನು ಸಿಪ್ಪೆ ಅದು ಕಾಳುಗಳಿರುತ್ತೆ ಸ್ವಲ್ಪ ತಿನ್ನಕ್ಕಿಂತ ಮುಂದೆ ನೋಡ್ತಾರೆ, ಆ ಕಾಳುಗಳಿದ್ದರೂ ಪರವಾಗಿಲ್ಲ ನೀವು ತಿನ್ನಿ. ಒಂದು ವಾರದಲ್ಲಿ ನಿಮ್ಮ ರಕ್ತಹೀನತೆ ಅಥವಾ ಹಿಮೋಗ್ಲೋಬಿನ್ ನಾರ್ಮಲ್ ಬಂದ್ಬಿಡುತ್ತೆ, ಗೊತ್ತಲ್ಲ. ಇದನ್ನು ಮಾಡ್ಕೊಳ್ಳಿ ನೋಡಿ, ತಿರು ಏ ಪ್ರತಿ ಮುದ್ದೆ ಹಿಂಗೆ ಇಟ್ಕೊಂಡು ಒಳಗಡೆ ಹಿಂಗೆ ಹಾಕಿ ಮಾಡಿ, ಗೊತ್ತಲ್ಲ. ವಿಶೇಷವಾದಂಥ ಒಂದು ಮುದ್ರೆಯ ವಿಚಾರ. ಇನ್ನು ಬರಬೇಕಾಗಿರೋ ದುಡ್ಡು ಬರ್ತಾ ಇಲ್ಲ ಅಂತಂದರೆ, ಕೊಡೋರಿಗೆ ಕೊಡೋಕ್ಕಾಗ್ತಾ ಇಲ್ಲ ಅಂದರೆ, ಸಿಕ್ಕಾಪಟ್ಟೆ ಸಾಲ ಆಗಿತ್ತು ಅಂದರೆ, ಗುರುಗಳೇ ದುಡ್ಡು ನೀರು ಥರ ಖರ್ಚಾಗ್ತಾ ಇದೆ ಗುರುಗಳೇ, ಏನು ಮಾಡೋದು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಸಾಲದವರು ಫೋನ್ ಮೇಲೆ ಫೋನು, ಮೆಸೇಜ್ ಮೇಲೆ ಮೆಸೇಜು, ನೀನು ಕೊಡಲಿಲ್ಲ ಅಂತಂದರೆ ಮನೆ ಹತ್ರ ಬಂದು ಗಲಾಟೆ ಮಾಡ್ತೀನಿ, ನಿನ್ನ ಮೇಲೆ ಕೇಸ್ ಹಾಕ್ತೀನಿ ಅಂತಂದರೆ ಗುರುಗಳೇ, ತಲೆ ಕೆಟ್ಟೋಗ್ಬಿಟ್ಟೆ, ದುಡ್ಡು ಮಾತ್ರ ಹುಟ್ತಾ ಇಲ್ಲಲ್ವೇ, ಏನು ಮಾಡೋದು ಅಂತಾರೆ. ಅದಕ್ಕೆಲ್ಲ ತಲೆನೇ ಕೆಡಿಸ್ಕೊಳ್ಳಿ, ಅದಕ್ಕೆಲ್ಲ ಏಕೈಕ ರಾಮಬಾಣ ಅಂದರೆ ಅಷ್ಟಲಕ್ಷ್ಮಿ ಅಂತ. ಇನ್ನೇ ಕೆಲವರು ಗುರುಗಳೇ, ನಂಗೆ ಊಟ ತಿಂಡಿ ಬಟ್ಟೆಗೆ ಏನು ತೊಂದರೆ ಇಲ್ಲ ಗುರುಗಳೇ, ಆದರೆ ಇಂಪ್ರೂವ್ಮೆಂಟ್ ಆಗ್ತಾ ಇಲ್ಲ, ಒಂದು ಸೈಟ್ ತೊಗೊಳಕ್ಕಾಗ್ತಾಯಿಲ್ಲ, ಮನೆ ಕಟ್ಟೋಕ್ಕಾಗ್ತಾಯಿಲ್ಲ. ನಮ್ಮ ಫ್ರೆಂಡ್ಸು ರಿಲೇಟಿವ್ಸ್ಗೆಲ್ಲ ನಾವು ಬುದ್ಧಿ ಹೇಳ್ತಾಯಿದ್ದೇವೆ, ಈ ಮುಂದೆ ಜೀವನದಲ್ಲಿ ಮುಂದೆ ಬಂದರು, ಒಳ್ಳೆ ಸಂಪಾದನೆ ಮಾಡಿರು, ಜೀವನದಲ್ಲಿ ಚೆನ್ನಾಗಿರು ಅಂತ ಹೇಳ್ತೀವಿ, ಅವರೆಲ್ಲ ಚೆನ್ನಾಗಾಗ್ಬಿಟ್ಟಿದ್ದಾರೆ, ಸೈಟು ಮನೆ ಕಾರು ಒಡವೆಗಳೆಲ್ಲ ಮಾಡಿಸ್ಕೊಂಡು ಫಾರಿನ್ ಟೂರ್ಗೆಲ್ಲ ಬಂದು ಜುಮ್ ಅಂತ ಇದ್ದಾರೆ ಗುರುಗಳೇ. ಬಟ್ ನಾವು ಅವ್ರಿಗೆ ಬುದ್ಧಿ ಹೇಳಿದ್ರೆ ನಾವು ಇನ್ನೂ ಹಂಗೆ ಇದ್ದೀವಿ ಗುರುಗಳೇ. ಅದಕ್ಕೋಸ್ಕರ ಪವರ್ಫುಲ್ ಆಗಿರೋದು ಏನಾದ್ರು ಒಂದು ನಿಂತರ ಮಾಡಿಕೊಡಿ ಗುರುಗಳೇ ಅಂತಾರೆ. ಅದಕ್ಕೂ ಕೂಡ ಏಕೈಕ ರಾಮಬಾಣ ಅಂದರೆ ಅಷ್ಟಲಕ್ಷ್ಮಿ ಯಂತ್ರ. ಸಾಲ 6 ತಿಂಗಳ ನಿಮಗೆ ಎದ್ದಿಂಥದ್ದೇ ಸಾಲ ಇದ್ದರೂ ಕೂಡ ತೀರೋಗ್ಬಿಡುತ್ತೆ, ಅಟ್ಲೀಸ್ಟ್ 1/2 ತಿರ್ಲಿ ಬಿಡಿ, ಒಳ್ಳೆ 30% ತಿರ್ಲಿ ಬಿಡಿ, ನಿಮ್ಮ ಜೀವನದಲ್ಲಿ ಎಷ್ಟೋ ಒಂದು ಇಂಪ್ರೂವ್ಮೆಂಟ್ ಆಗಿಬಿಡ್ತೀರ, 100% ರಿಸಲ್ಟ್ ಸಿಕ್ಕೇ ಸಿಗುತ್ತೆ. ಇದನ್ನು ನೇರವಾಗಿ ಖುದ್ದು ನಾನು ಭೇಟಿಯಾಗಿ ತೆಗೆದುಕೊಂಡು ಹೋಗಬೇಕು. ಇದನ್ನು ನೀವು ಫೋನ್ ಕೊರೆಯಲ್ಲಿ ಕಳಿಸೋದಕ್ಕಾಗೋದಿಲ್ಲ. ಇದಕ್ಕೆ ಮುಟ್ಟು ಕಟ್ಟು ಚೆಟ್ಟು ಮಡಿ ಮೇಲೆ ಸೂತ್ಕ ಗೀತಕ ವೆಜ್ಜು ನಾನ್ ವೆಜ್ ಜಾತಿ ಗೀತಿ ದಿಕ್ಕು ಇಕ್ಕೋ ಆ ಥರದ್ದು ಏನೂ ಇಲ್ಲ. ಇಟ್ಟರೆ ಸಾಕು ಕೆಲಸ ಆಗುತ್ತೆ, ದೇವ್ರ ಮನೆ ಯಾರು ಇಡ್ಬೋದು, ಬೀರ್ನಲ್ಲಾರು ಇಡ್ಬೋದು. ಪ್ರತಿದಿನ ಪೂಜೆ ಮಾಡಲೇಬೇಕು ಅಂತ ಏನು ಕಂಡೀಷನ್ ಇಲ್ಲ, ಪೂಜೆ ಮಾಡಲಿಲ್ಲ ಅಂತಂದರೂ ಕೂಡ ನಡೆಯುತ್ತೆ, ಗೊತ್ತಲ್ಲ. ಹಾಗಾಗಿ ನೀವು 10 ಬಾರಿ ಸಂಕಲ್ಪ ಮಾಡಿ, ನೀವು 11ನೇ ಬಾರಿಗೆ ನಿಮ್ಮ ಮನೆಯಲ್ಲಿ ನಿಮ್ಮ ಒಂದಷ್ಟು ಲಕ್ಷ್ಮಿ ಅಂತ ಇರುತ್ತೆ, ಸಾಕ್ಷಾತ್ ಲಕ್ಷ್ಮೀ ದೇವಿಯೇ ಆವಾಹನೆ ಆಗ್ತಾರೆ. ಇದನ್ನು ವಿಶೇಷವಾಗಿ ಗ್ರಹಣದ ಟೈಮಲ್ಲಿ, ಅಮಾವಾಸ್ಯ ಟೈಮ್ ಅದ್ಭುತವಾಗಿ ನಾವು ಆ ಒಂದು ಯಂತ್ರವನ್ನು ತಯಾರಿಸಿರ್ತೀವಿ. 100% ಇದು ಕೆಲಸ ಆಗೇ ಆಗುತ್ತೆ, ಆಗಲೇಬೇಕು. ಹಿಂದೆ ಆಗಿದೆ, ಮುಂದಕ್ಕೂ ಕೂಡ ಆಗುತ್ತೆ, ಈಗಲೂ ಕೂಡ ಆಗ್ತಾಯಿದೆ. ಹಿಂದೆ ಆಗಿತ್ತು, ತುಂಬ ಜನಕ್ಕೆ ಒಳ್ಳೆಯದಾಗಿದೆ, ಈಗಲೂ ಕೂಡ ಆಗ್ತಾಯಿದೆ, ಇನ್ನು ಮುಂದಕ್ಕೂ ಕೂಡ ಆಗುತ್ತೆ. ಹಣಕಾಸಿನ ಸಮಸ್ಯೆನ ಮರೆತು ಬಿಡಿ ಅಂತಲ್ಲ, ಸಂಪೂರ್ಣವಾಗಿ ನಿಮ್ಮ ಸಮಸ್ಯೆಗಳು ನಿವಾರಣೆ ಆಗೇ ಆಗುತ್ತೆ ಅಂತಲ್ಲ. ಈ ಸರಿ ಈ ಅಷ್ಟಲಕ್ಷ್ಮಿ ಅಂತ ತುಂಬ ಪವರ್ ಅಂದರೆ ಪವರ್ ಅಂತಲ್ಲ, ನಮ್ಮ ವಿದ್ಯಾರ್ಥಿಗಳು ತೊಗೊಳ್ಳಿ ಅಂತ ಇಷ್ಟಪಡ್ತೀವಿ. ಯಾರು ಬೇರೆಯವ್ರು ಬಂದು ಈ ವಿಚಾರ ಗೊತ್ತಾಗಿ ಬಂದು ತೊಗೊಂಡೋಗಿ ಅವರು ಸಕ್ಸಸ್ ಆಗ್ತಾಯಿದ್ದಾರೆ, ನಮ್ಮ ವಿದ್ಯಾರ್ಥಿಗಳು ಬಂದು ತೊಗೊಂಡೋಗಿ ಚೆನ್ನಾಗಾಗಲಿ ಅನ್ನೋದು ನನ್ನ ಒಂದು ಉದ್ದೇಶ ಅಂತಲ್ಲ. ಹಾಗಾಗಿ 100% ನಿಮ್ಗೆ ಒಳ್ಳೇದು ಆಗೇ ಆಗುತ್ತೆ, ಒಳ್ಳೇದು ಹಾಗೆ. ಕರ್ಮ ಕಳೆದಿದ್ದರೆ ಮಾತ್ರ ತೊಗೊಳಕ್ಕೆ ಎಷ್ಟೊಂದು ಜನ ನಮ್ಮ ಮನೆ ಆಶ್ರಮದ ಹತ್ರ ಬಂದು ವಾಪಸ್ ಹೊರಟೋಗ್ಬಿಟ್ಟಿದ್ದಾರೆ, ಇದೆಲ್ಲ ಹಣೆ ಬರಹ ಏನು ಮಾಡೋಕ್ಕೆ. ಸೊ ಅಷ್ಟಲಕ್ಷ್ಮಿ ಅಂತ ಅಷ್ಟು ಪವರ್ ಇದೆ, ಒಳ್ಳೆಯದಾಗುತ್ತೆ, ವಿಶೇಷವಾದಂಥ ಒಂದು ಯಂತ್ರದ ವಿಚಾರ. ಇನ್ನು ದಿನೇ ದಿನೇ ಕಣ್ಣು ದೃಷ್ಟಿ ಜಾಸ್ತಿಯಾಗಿ ಹೆಚ್ಚಾಗಿ ನಿಮ್ಮ ಎಲ್ಲ ಕೆಲಸ ಕಾರ್ಯಗಳಿಗೂ ಅಡೆತಡೆ ಆಗ್ತಾಯಿತ್ತು ಅಂತಂದರೆ, ಸಮಸ್ಯೆ ಮೇಲೆ ಸಮಸ್ಯೆ ಆಗ್ತಾಯಿತ್ತು ಅಂತಂದರೆ, ದೋಷ ನಿವಾರಣೆಗೆ ಏನು ಮಾಡಬೇಕು ಅನ್ನೋಂಥದ್ದನ್ನು ಹೇಳಿ ತಿಳಿಸ್ಕೊಡ್ತೀನಿ.
ಕಣ್ದೃಷ್ಟಿ ಆಗ್ತಾ ಇರುತ್ತೆ. ಯಾಕಂದರೆ ಯಾರೋ ಒಬ್ಬರು ನಿಮ್ಮನ್ನು ಚೆನ್ನಾಗಿ ಹೊಗಳಿ ಮಾತಾಡಿದ್ರೆ ಕಣ್ದೃಷ್ಟಿ ಆಗುತ್ತೆ, ಈ ಥರದ್ದೆಲ್ಲ ತೊಂದರೆ ಆಗುತ್ತೆ. ಅದಕ್ಕೇನು ಮಾಡಬೇಕು ಅಂತ ನಾನು ತಿಳಿಸ್ಕೊಡ್ತೀನಿ. ಕಣ್ದೃಷ್ಟಿ ಆಯ್ತು ಅಂತಂದರೆ ಯಾವ್ದಾದ್ರು ಒಂದು ಹೆಣ್ಣು ದೇವಸ್ಥಾನಕ್ಕೆ ಹೋಗಿ ಅಮ್ಮನವ್ರ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಕುಂಕುಮಾರ್ಚನೆ ಮಾಡಿಸಿ ಕುಂಕುಮಾರ್ಚನೆ ತೊಗೊಂಡ್ಬನ್ನಿ. ಆ ಕುಂಕುಮಾರ್ಚನೆಯನ್ನು ಮಾಡಿಸಿ ತೊಗೊಂಡ್ಬನ್ನಿ, ಮತ್ತು ಒಂದು ಬಿಳಿ ಸಾಸಿವೆಯನ್ನು ಸುಟ್ಟಾಕಿ, ಕರ್ಪೂರ ಹಾಕಿ ಸುಟ್ಟಾಕಿ, ಅದರ ಬೂದಿಯನ್ನು ಮತ್ತು ಕುಂಕುಮಾರ್ಚನೆಯನ್ನು, ಕುಂಕುಮಾರ್ಚನೆ ಮಾಡಿಸಿದ ಕುಂಕುಮನ ಸ್ವಲ್ಪ ಭಾಗ ಹಾಕಿ ಅದನ್ನು, ಆ ಬೂದಿಯನ್ನು ನೀವು ಬಿಳಿ ಸಾಸಿವೆ ಬೂದಿಯಲ್ಲಿ ಇರುತ್ತಲ್ಲ, ಆ ಮಿಶ್ರಣವನ್ನು ಒಂದು ವಿಳ್ಯದೆಲೆ ಒಳಗಡೆ ಹಾಕಿ, ವಿಳ್ಯದೊಳಗಡೆ ಹಾಕಿ ಅದಕ್ಕೆ ದಾರವನ್ನು ಕಟ್ಟಿ, ಮಡಿಸಿ ದಾರವನ್ನು ಕಟ್ಟಿ ದೃಷ್ಟಿಯ ನೀವೇ ತಗೋದು, ಬೇರೆಯವ್ರಿಗೆಲ್ಲ ತೆಗೆಸ್ಬೋದು. ನೋಡಿ, ಹಿಂಗೆ 9 ಬಾರಿ, ಮತ್ತು ಹಿಂಗೆ 9 ಬಾರಿ, ಮತ್ತು ಮೇಲುಗಡೆಯಿಂದ ಕೆಳಗಡೆ 9 ಬಾರಿ ದೃಷ್ಟಿಯನ್ನು ತೆಗೆಸಿ ನೀವು ಅದನ್ನು 3 ದಾರಿ ಕೊಡುವಂಥ ಜಾಗದಲ್ಲಿ ಬಿಸಾಕಿ ಅಥವಾ ಅದನ್ನು ಸುಟ್ಟಾಕ್ಬೋದು. ಎಂಥ ದೃಷ್ಟಿನಾರು ಎಳೆದು ಬಿಸಾಕ್ಬಿಡುತ್ತೆ ಅಲ್ಲ. ಇದು ವಿಶೇಷವಾದಂಥ ಒಂದು ತಂತ್ರ, ಇನ್ನು ಯಾವ ದಿನ ಬೇಕಾದ್ರೂ ಮಾಡ್ಬೋದು. ಇದಕ್ಕೆ ಶಾಸ್ತ್ರಾರ್ಚನೆ ಮಾಡಿರೋಂಥ ಅಥವಾ ಕುಂಕುಮಾರ್ಚನೆ ಮಾಡಿದಂಥ ಕುಂಕುಮ ಬೇಕು, ಬಿಳಿ ಸಾಸಿವೆ ಬೇಕು, ಅದನ್ನು ಸುಟ್ಟಾಕಬೇಕು ಅಂತಲ್ಲ. ಯಾರ್ಯಾರಿಗೆ ದೃಷ್ಟಿದೋಷ ಆಗಿದೆ, ಜೀವನದಲ್ಲಿ ಇಂಪ್ರೂವ್ಮೆಂಟ್ ಆಗ್ತಾ ಇಲ್ಲ ಅನ್ನೋಂಥವ್ರು, ಓಂ ನಿಮ್ಮ ಹೆಸರನ್ನ, ಓಂ ಕೌಮಾರಿಯ ನಮಃ ಅಂತ ಬರೆದು ಕಮೆಂಟ್ ಮಾಡಿ ನಿಮ್ಮ ಹೆಸರನ್ನ ಬರೀರಿ. ನಾನು ಇಲ್ಲಿ ಸಂಕಲ್ಪ ಮಾಡ್ತೀನಿ, ನೀವು ಅಲ್ಲಿ ತಂತ್ರ ಮಾಡಿ ಎಂಥ ಸಮಸ್ಯೆ ಇದ್ರೂ ಬಗೆಹರಿದೋಗ್ಬಿಡುತ್ತೆ ಅಂತಲ್ಲ. ಇದು ವಿಶೇಷವಾದಂಥ ಒಂದು ತಂತ್ರದ ವಿಚಾರ, ಮಾಡ್ಕೊಳ್ಳಿ. ಮತ್ತು ಓಂ ಕೌಮಾರಿಯ ನಮಃ ಅಂತ ಕಮೆಂಟನ್ನು ಮಾಡಿ ನಿಮ್ಮ ಸಮಸ್ಯೆಗಳೆಲ್ಲ ಸುಲಭವಾಗಿ ಬಗೆಹರಿದೋಗ್ಬಿಡುತ್ತೆ. ವಿಶೇಷವಾದ ತಂತ್ರದ ವಿಚಾರ. ಇನ್ನು ಹಣಕಾಸಿನ ಸಮಸ್ಯೆಯನ್ನು ನೀವು ಬಗೆಹರಿಸ್ಕೊಬಿಡ್ತೀರ ಅಷ್ಟಲಕ್ಷ್ಮಿ ಅಂತ ತೆಗೆದುಕೊಂಡು, ಆದರೆ ಜೀವನದ ಸಮಸ್ಯೆಗೆ, ಜೀವನದ ಸಮಸ್ಯೆಗೆ ಯಂತ್ರ ಮಂತ್ರ ತಂತ್ರ ಶಿಬಿರ, ಈ ಕುಂಡಲಿನಿ ತಂತ್ರ ಶಿಬಿರ, ಈ ಶಿಬಿರವನ್ನು ನೀವು ಅಟೆಂಡ್ ಮಾಡಿ. ಅಲ್ಲಿ ವಿಶೇಷವಾದ ತಂತ್ರಗಳನ್ನು ಹೇಳ್ಕೊಡ್ತೀವಿ, ಗೊತ್ತಾಯ್ತಲ್ಲ. ಮತ್ತು ಈ 2 ದಿನದ ಒಂದು ಶಿಬಿರ ಇರುತ್ತೆ, ಇದು ಸರ್ಟಿಫಿಕೇಟ್ ಕೋರ್ಸ್ ಆಗುತ್ತೆ, ಬೇರೆಯವರು ಕೂಡ ಟೀಚ್ ಮಾಡ್ಬೋದು. ಯಾವುದೇ ರೀತಿಯಾದಂಥ ಒಂದು ದೈಹಿಕ ಕಾಯಿಲೆನ, ಮಾನಸಿಕ ಕಾಯಿಲೆಗಳನ್ನು ನೀವು ಗುಣ ಮಾಡ್ಕೋಬೋದು, ಬೇರೆಯವರು ಕೂಡ ನೀವು ಗುಣ ಮಾಡ್ಬೋದು. ಅಷ್ಟೊಂದು ಅದ್ಭುತವಾದಂತಹ ಒಂದು ಶಿಬಿರ ಇದಾಗಿರುತ್ತೆ. ಯಾವುದೇ ರೀತಿಯಂಥ ಒಂದು ಸಮಸ್ಯೆಗಳು, ಗಂಡ ಹೆಂಡತಿ ಸಮಸ್ಯೆ ಆಗಿರ್ಬೋದು, ಮತ್ತು ಶತ್ರುಬಾಧೆ ಆಗಿರ್ಬೋದು, ಅದು ನಿವಾರಣೆ ಆಗುತ್ತೆ. ಮತ್ತು ಜನವಶೀಕರಣ ಆಗುತ್ತೆ, ಧನವಶೀಕರಣ ಆಗುತ್ತೆ, ಚಕ್ರಗಳೆಲ್ಲ ಆಕ್ಟಿವೇಷನ್ ಆಗುತ್ತೆ. ಜೀವನದಲ್ಲಿ ತಪ್ಪು ಡಿಸಿಷನ್ ತೊಗೊಂಡು ಜೀವನ ಹಾಳು ಮಾಡ್ಕೊಬಿಟ್ಟಿದ್ದೆ, ಅದೆಲ್ಲ ನಿವಾರಣೆ ಆಗ್ತಾ ಬರುತ್ತೆ. ಎಲ್ಲ ಸಮಸ್ಯೆಗಳು ಕೂಡ ಸಂಪೂರ್ಣವಾಗಿ ನಿವಾರಣೆ ಆಗೋದಲ್ಲಿ ಎರಡು ಮಾತಿಲ್ಲ. ಇದು ತಿಂಗಳು ಕೊನೆ ಶನಿವಾರ ಭಾನುವಾರ ಇರುತ್ತೆ, ಅದ್ಭುತವಾದಂಥ ಒಂದು ವಿಚಾರಗಳಿರುತ್ತೆ. ನೀವು ತಿಳ್ಕೊತಂತಂದರೆ ಇದು ಮಂತ್ರ ದೀಕ್ಷೆನ ಒಂದು ಮಂತ್ರ ಹೇಳ್ಕೊಡ್ತೀವಿ ಕಿವಿಯಲ್ಲಿ, ಆ ದೀಕ್ಷೆ ಕೊಟ್ಟೊಂದು ಕಿವಿಯಲ್ಲಿ ಆ ಮಂತ್ರ ದೀಕ್ಷೆಯನ್ನು ನೀವು ತಗೋತು ಅಂತಂದರೆ, ನೀವು ಆ ಒಂದು ಮಂತ್ರ ಶಕ್ತಿ ಇದು ಎಂಥ ಪ್ರಾಬ್ಲಮ್ ಆದರೂ ಸಾಲ್ವ್ ಮಾಡುತ್ತೆ. ಆ ಮಂತ್ರ ಹೇಳ್ಕೊಂಡು ಹೇಳ್ಕೊಂಡೇ ನಿಮ್ಮದೆಲ್ಲ ಸಮಸ್ಯೆಗಳು ಕೂಡ ನಿವಾರಣೆ ಮಾಡ್ಕೋಬೋದು, ಬೇರೆಯವರ ಒಂದು ಸಮಸ್ಯೆಗಳನ್ನು ಕೂಡ ನಿವಾರಣೆ ಮಾಡ್ಕೊಬಿಡ್ಬೋದು. ಇದು 3 ಕಾರಣಗಳಿಂದ ನೀವು ಇದನ್ನು ನೀವು ಅಟೆಂಡ್ ಮಾಡಬೇಕು. ಒಂದು ಎಲ್ಲ ರೀತಿಯ ಸಮಸ್ಯೆಗಳನ್ನ ಸಂಪೂರ್ಣವಾಗಿ ನಿವಾರಣೆ ಮಾಡ್ಕೊಳ್ಳೋದಕ್ಕೆ, ಮತ್ತು ನಿಮ್ಮ ಸಂಬಂಧಪಟ್ಟಂಥ ವ್ಯಕ್ತಿ, ಅಕ್ಕ ತಂಗಿ, ಅಣ್ಣ ತಮ್ಮ, ಬಂಧು ಬಳಗ, ರಿಲೇಟಿವ್ಸ್, ಇವರ ಒಂದು ಸಮಸ್ಯೆಗಳನ್ನು ಕೂಡ ನೀವು ನಿವಾರಣೆ ಮಾಡಬಹುದು. ಮತ್ತು ಆ ಸಮಸ್ಯೆಗಳು ಬರ್ದಿರೋಂಥದ್ದು ತಡೆಯೋದಕ್ಕೂ ಕೂಡ ಈ ಒಂದು ಶಿಬಿರ ನಿಮಗೆ ಒಂದು ಬ್ರಹ್ಮಾಸ್ತ್ರ ಆಗುತ್ತೆ. ಹಾಗಾಗಿ ನಿಮ್ಮ ಎಲ್ಲ ರೀತಿಯಂಥ ಒಂದು ಸಮಸ್ಯೆಗಳ ನಿವಾರಣೆ ಆಗೋದು ಎರಡು ಮಾತಿಲ್ಲ. ಖಂಡಿತವಾಗಲೂ ಕೂಡ ನೀವು ಶಿಬಿರಕ್ಕೆ ನೀವು ಅಟೆಂಡ್ ಮಾಡಿ, ತುಂಬ ಚೆನ್ನಾಗುತ್ತೆ. ತಿಂಗಳು ಕೊನೆ ಶನಿವಾರ 10 ಗಂಟೆಯಿಂದ 4 ಗಂಟೆವರೆಗೂ ಇರುತ್ತೆ, ಶನಿವಾರ ಭಾನುವಾರ ಇರುತ್ತೆ. ಹೆಚ್ಚಿನ ಮಾಹಿತಿಗೆ ನಮ್ಮ ಆಫೀಸ್ಗೆ ಫೋನ್ ಮಾಡಿ, ಒಂದಲ್ಲ ಒಂದು 5-6 ಸರಿ ತುಂಬ ಬ್ಯುಸಿ ಬರ್ತಾ ಇರುತ್ತೆ, ತುಂಬ ಕಾಲ್ಸ್ಗಳಿರ್ತವೆ. ನೀವು ಒಂದು 5-6 ಸರಿ ಫೋನ್ ಮಾಡ್ತು ಅಂತಂದರೆ ಖಂಡಿತವಾಗಲೂ ಸಿಕ್ಕೇ ಸಿಗುತ್ತೆ. ಹಾಗಾಗಿ ಖಂಡಿತವಾಗಲೂ ಈ ಶಿಬಿರಕ್ಕೆ ಮಿಸ್ ಮಾಡದೆ ನೀವು ಬನ್ನಿ, ತುಂಬ ಚೆನ್ನಾಗಾಗುತ್ತೆ, ತುಂಬ ಒಳ್ಳೆಯದಾಗ್ತವೆ. ವಿಶೇಷವಾದಂಥ ಒಂದು ಶಿಬಿರದ ವಿಚಾರ ತಿಳ್ಕೊಳ್ಳಿ, ಮಿಸ್ ಮಾಡದೆ ನೀವು ಈ ಒಂದು ಕ್ಲಾಸನ್ನು ಅಟೆಂಡ್ ಮಾಡಿ. ಮತ್ತು ಇದರಲ್ಲಿ ಏನು ಅಂತಂದರೆ, ವಿಶೇಷವಾಗಿ ಜನವಶೀಕರಣ, ಧನವಶೀಕರಣ, ಜನವಶೀಕರಣ ಮಾಡೋದನ್ನು ಹೇಳ್ಕೊಡ್ತೀವಿ. ಎಕ್ಸಾಂಪಲ್ಲು ಹೆಂಗೆ ಅಂತಂದರೆ, ನಿಮ್ಮ ಮಕ್ಕಳು ನಿಮ್ಮ ಮಾತು ಕೇಳ್ತಾ ಇಲ್ಲ, ನಿಮ್ಮ ಹೆಂಡತಿ ಅಥವಾ ನಿಮ್ಮ ಗಂಡ ಅಥವಾ ನಿಮ್ಮ ಬಂಧು ಬಳಗದವ್ರು, ನಿಮ್ಮ ಅಕ್ಕ ತಂಗಿ ಅಣ್ಣ ತಮ್ಮ, ಈ ಯಾರನ್ನಾರು ಕೂಡ ನೀವು ವಶೀಕರಣ ತಂತ್ರವನ್ನು ಕಲ್ತ್ಕೊಂಡು ನೀವು ಹೇಳೋಂಗೆ ಕೇಳೋಂಗೆ ಮಾಡ್ಕೋಬೋದು. ಇದು ಒಳ್ಳೆಯ ಒಂದು ದಾರಿಗೆ ನೀವು ನಡೆಸ್ಬೋದು. ಇದು ಸೀಕ್ರೆಟು, ಇದನ್ನು ಕೂಡ ನಾನು ಹೇಳ್ಕೊಡ್ತೀನಿ.
ಮಿಸ್ ಮಾಡದೆ, ಇದು ಇಂಡೈರೆಕ್ಟಾಗಿ ಹೇಳಬೇಕಂದ್ರೆ ವಶೀಕರಣ ಶಿಬಿರ ಅಂತ ಹೇಳ್ಬೋದು, ಜನಧನ ವಶೀಕರಣ ಶಿಬಿರ ಅಂತ ಹೇಳ್ಬೋದು. ಮಿಸ್ ಮಾಡದೆ ಬನ್ನಿ, ತುಂಬ ಚೆನ್ನಾಗಾಗತ್ತೆ, ತುಂಬ ಒಳ್ಳೆಯದಾಗ್ತಾ ಇದೆ. ಇದು ವಿಶೇಷವಾದ ಒಂದು ಶಿಬಿರದ ವಿಚಾರ.